ಆಧುನಿಕ ಸರಕಾರಗಳ ಅಧ್ಯಯನದ ಮಹತ್ವ ಇದರ ಮೊದಲ ಭಾಗದಲ್ಲಿ ನಾನು ನಿಮಗೆ ಆಧುನಿಕ ಸರಕಾರಗಳು ಬೇರೆ ಬೇರೆ ಸ್ವರೂಪಗಳಲ್ಲಿ ಪ್ರಪಂಚದಲ್ಲಿ ಇವೆ ಅವುಗಳ ರಚನೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಅದನ್ನು ಮತ್ತು ಅದರ ಮಹತ್ವವನ್ನು ಕೂಡ ನಾವು ಬೇರೆ ಬೇರೆ ಥರದಲ್ಲಿ ಅರ್ಥ ಮಾಡಿಕೊಳ್ಬೇಕು ಎನ್ನುವುದನ್ನು ಅಲ್ಲಿ ಹೇಳಿದ್ದೆ ಈ ಭಾಗದಲ್ಲಿ ನಾನು ಆಧುನಿಕ ಸರಕಾರಗಳು ಬಂಡವಾಳಶಾಹಿ ಇರ್ಬೋದು ಸಮಾಜವಾದಿ ಇರ್ಬೋದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸರಕಾರಗಳು ಇರ್ಬೋದು ಇವುಗಳ ಮಹತ್ವವನ್ನು ಪ್ರತ್ಯೇಕವಾಗಿ ಗುರುತಿಸ್ತಾ ನಿಮಗೆ ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ದ ಮಾಡರ್ನ್ ಗೌರ್ಮೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಮಾಡರ್ನ್ ಗೌರ್ಮೆಂಟ್ಸ್ ಆಧುನಿಕ ಸರಕಾರಗಳ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಮುಂದಿನ ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ ಮೊದಲನೇ ಪ್ರಶ್ನೆ ದ ಫಸ್ಟ್ ಕ್ವೆಶನ್ ವಿವಿಧ ಮಾದರಿಗಳ ಸರಕಾರಗಳು ಪ್ರಪಂಚದಲ್ಲಿ ಯಾವುದು ಇದೆ ಅವುಗಳನ್ನು ನಿಯಂತ್ರಿಸುವವರು ಯಾರು ಸರಕಾರದ ಮಾಲಕರು ಯಾರು ವೂ ಆರ್ ದ ಓನರ್ಸ್ ಆಫ್ ದ ಗೌರ್ಮೆಂಟ್ ಎನ್ನುವ ಪ್ರಶ್ನೆ ಎರಡನೆಯ ಪ್ರಶ್ನೆ ಸರಕಾರಗಳು ಯಾರ ಸೇವೆಯನ್ನು ಮಾಡುವುದಕ್ಕೋಸ್ಕರ ಅಸ್ತಿತ್ವದಲ್ಲಿ ಇವೆ ದ ಸೆಕೆಂಡ್ ಕ್ವಶನ್ ಈಸ್ ಫಾರ್ ಹೂಮ್ ದ ಮಾಡರ್ನ್ ಗೌರ್ಮೆಂಟ್ಸ್ ವರ್ಕ್ ಹೂಸ್ ಇಂಟ್ರೆಸ್ಟ್ ದೇ ಪ್ರಮೋಟ್ ಹಾಗೂ ಮೂರನೆಯ ಪ್ರಶ್ನೆ ಸರಕಾರಗಳು ಜನರ ಖಾಸಗಿ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಎಷ್ಟು ಮಧ್ಯಪ್ರವೇಶ ಮಾಡುತ್ತವೆ ಹೌ ಫಾರ್ ದ ಗೌರ್ಮೆಂಟ್ಸ್ ಇಂಟರ್ವ್ಯೂ ಇನ್ ದ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಲೈಫ್ ಆಫ್ ದ ಇಂಡಿವಿಜುವಲ್ ಖಾಸಗಿ ಬದುಕು ಅಂತ ಹೇಳಿದರೆ ವ್ಯಕ್ತಿ ತನ್ನ ವೈಯಕ್ತಿಕ ನೆಲೆಯಲ್ಲಿ ಬದುಕುವ ಬದುಕು ಈಗ ಕುಟುಂಬದಲ್ಲಿ ಬದುಕುವ ಬದುಕು ಖಾಸಗಿ ಬದುಕು ಆಗಿದೆ ಸಾರ್ವಜನಿಕ ಬದುಕು ಅಂತ ಹೇಳಿದರೆ ಎಲ್ಲರ ಜೊತೆ ಬದುಕುವ ಬದುಕು ಈಗ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ನಾವು ವ್ಯವಹರಿಸುವಾಗ ದ್ಯಾಟ್ ಈಸ್ ಪಬ್ಲಿಕ್ ಲೈಫ್ ಸೊ ಈ ಪ್ರೈವೇಟ್ ಲೈಫಿನಲ್ಲಿಯೂ ಪಬ್ಲಿಕ್ ಲೈಫಿನಲ್ಲಿಯೂ ಖಾಸಗಿ ಬದುಕಿನಲ್ಲಿಯೂ ಸಾರ್ವಜನಿಕ ಬದುಕಿನಲ್ಲಿಯೂ ರಾಜ್ಯ ಎಷ್ಟು ಮಧ್ಯಪ್ರವೇಶ ಮಾಡ್ತದೆ ಈ ಮೂರು ಪ್ರಶ್ನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಹಿನ್ನೆಲೆಯಲ್ಲಿ ಇಟ್ಟುಕೊಳ್ತಾ ನಾವು ಸರಕಾರದ ಸ್ವಭಾ ಮಹತ್ವವನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಬೇಕು ಮೊದಲಿಗೆ ನಾವು ಬಂಡವಾಳಶಾಹಿ ಆರ್ಥಿಕತೆಯ ಪ್ರಭುತ್ವದಲ್ಲಿ ಇದು ಹೇಗೆ ಕೆಲಸ ಮಾಡ್ತದೆ ಅದರ ಮಹತ್ವ ರಾಜ್ಯದ ಸರಕಾರದ ಮಹತ್ವ ಏನು ಎನ್ನುವುದನ್ನು ಅರಿಯುವ ಪ್ರಯತ್ನವನ್ನು ಮಾಡುವ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸರಕಾರಗಳ ಮಹತ್ವ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗಳಲ್ಲಿ ರಾಜ್ಯ ಸಾಮಾಜಿಕ ಒಪ್ಪಂದದ ಫಲ ಸ್ಟೇಟ್ ಈಸ್ ದ ರಿಸಲ್ಟ್ ಆಫ್ ಸೋಷಲ್ ಕಾಂಟ್ರ್ಯಾಕ್ಟ್ ಯಾರ ನಡುವೆ ಒಪ್ಪಂದ ಅಂದರೆ ಜನರ ನಡುವೆ ಒಪ್ಪಂದ ಜನರು ಮೊದಲು ರಾಜ್ಯ ನಂತರ ಜನರು ತಮ್ಮ ಸ್ವಾರ್ಥವನ್ನು ರಕ್ಷಿಸುವುದಕ್ಕೋಸ್ಕರ ಮತ್ತು ಸ್ವಾರ್ಥವನ್ನು ಕಾಪಾಡಲಿಕ್ಕೋಸ್ಕರ ಪೀಪಲ್ ಇನ್ ಆರ್ಡರ್ ಟು ಪ್ರಿಸರ್ವ್ ದೇರ್ ಸೆಲ್ಫ್ ಸೀಕಿಂಗ್ ಟೆಂಡೆನ್ಸೀಸ್ ಅವರ ಲಾಭವನ್ನು ರಕ್ಷಿಸುವುದಕ್ಕೋಸ್ಕರ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದೇರ್ ಪ್ರಾಫಿಟ್ ಮತ್ತು ಜನರು ಒಬ್ಬರನ್ನೊಬ್ಬರು ಸೇರುವಾಗ ರಾಜ್ಯದಲ್ಲಿ ವೆನ್ ಪೀಪಲ್ ಕಮ್ ಟುಗೆದರ್ ಇನ್ ಸ್ಟೇಟ್ ಅಲ್ಲಿ ಉತ್ಪಾದನೆಯಾಗುವ ಒಳಿತುಗಳು ಮತ್ತು ಹೊರೆಗಳು ದ ಬೆನಿಫಿಟ್ಸ್ ಆ್ಯಂಡ್ ದ ಬರ್ಡನ್ಸ್ ದ್ಯಾಟ್ ಆರ್ ಜನರೇಟೆಡ್ ಥ್ರೂ ಸೋಷಲ್ ಕಾಪರೇಷನ್ ಹಂಚುವ ಕೆಲಸ ರಾಜ್ಯಕ್ಕೆ ಇದೆ ಸಾರ್ವಜನಿಕವಾಗಿ ರಾಜ್ಯ ಜನರ ನಡುವೆ ಸಹಕಾರದಿಂದ ಉಂಟಾಗುವ ಒಳಿತುಗಳನ್ನು ಹೊರೆಗಳನ್ನು ಜನರಿಗೆ ಹಂಚುವ ಕೆಲಸವನ್ನು ಮಾಡ್ತದೆ ಇದು ಮೊದಲ ರಾಜ್ಯದ ಮಹತ್ವ ಎರಡನೇದಾಗಿ ರಾಜ್ಯ ಜನರ ಪ್ರೈವೇಟ್ ಲೈಫಲ್ಲಿ ಖಾಸಗಿ ಬದುಕಿನಲ್ಲಿ ಹೆಚ್ಚು ಮಧ್ಯಪ್ರವೇಶ ಮಾಡುವುದಿಲ್ಲ ದ ಸ್ಟೇಟ್ ವಿಚ್ ಗವರ್ನ್ಸ್ ದ ಲೀಸ್ಟ್ ಇಸ್ ದ ಬೆಸ್ಟ್ ಸ್ಟೇಟ್ ಯಾವ ರಾಜ್ಯ ಕನಿಷ್ಠ ಆಡಳಿತ ಮಾಡ್ತದ ಅದು ಅತ್ಯುತ್ತಮ ಆಡಳಿತ ಎನ್ನುವಂಥ ಕಲ್ಪನೆ ರಾಜ್ಯ ಜನರ ಲಾಭ ಮಾಡುವ ಮತ್ತು ಶೇಖರಿಸುವ ಪ್ರವೃತ್ತಿಗಳಿಗೆ ಹೆಚ್ಚು ಉತ್ತೇಜನ ನೀಡುತ್ತದೆ ಅದಕ್ಕೆ ತಡೆ ಹಾಕೋದಿಲ್ಲ ಸ್ಟೇಟ್ ಗಿವ್ಸ್ ಮ್ಯಾಕ್ಸಿಮಮ್ ಇಂಪಾರ್ಟೆನ್ಸ್ ಟು ದ ಪ್ರಾಫಿಟ್ ಸೀಕಿಂಗ್ ಮೋಟಿವ್ಸ್ ಆಫ್ ದ ಇಂಡಿವಿಜುವಲ್ಸ್ ಹಾಗೂ ಇದನ್ನೇ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಪರಿಗಣಿಸಲಾಗ್ತದೆ ಇಟ್ ಈಸ್ ಕಾಲ್ಡ್ ಆಸ್ ಇಂಡಿವಿಜುವಲ್ ಲಿಬರ್ಟಿ ಅಂದರೆ ಜನರು ತಮಗೆ ಇಷ್ಟ ಬಂದ ಬದುಕನ್ನು ಬದುಕಿ ಅದರಿಂದ ಒಳಿತುಗಳನ್ನು ಸೃಷ್ಟಿಸ್ತಾ ಹೋಗಬೇಕು ಹಿ ಹ್ಯಾಸ್ ಟು ಕ್ರಿಯೇಟ್ ಬೆನಿಫಿಟ್ಸ್ ಮತ್ತು ಆ ಒಳಿತಿನ ಪ್ರಯೋಜನಗಳನ್ನು ಇತರ ಜನರು ಪಡಿತಾ ಹೋಗಬೇಕು ಇಲ್ಲಿ ಏನಾಗ್ತದೆ ಸ್ವಾತಂತ್ರ್ಯದ ಹಕ್ಕು ಮತ್ತು ಅದರಿಂದ ಒಳಿತುಗಳು ಸೃಷ್ಟಿಯಾಗಿ ಖಾಸಗಿ ಆಸ್ತಿ ಬೆಳೀತಾ ಹೋಗ್ತದೆ ಮತ್ತು ಖಾಸಗಿ ಆಸ್ತಿಯ ಹಕ್ಕು ರೈಟ್ ಟು ಲಿಬರ್ಟಿ ಆ್ಯಂಡ್ ರೈಟ್ ಟು ಪ್ರಾಪರ್ಟಿ ಇದು ಒಂದಕ್ಕೊಂದು ಬೆಸೆದುಕೊಂಡಿರುವುದನ್ನು ನಾವು ಗುರುತಿಸಬೇಕು ಮತ್ತು ರಾಜ್ಯ ಇದನ್ನು ಬೆಳೆಸುವ ಹಾಗೆ ಮಾಡಬೇಕು ಹಾಗೂ ಅದಕ್ಕಿಂತ ಹೆಚ್ಚಾಗಿ ಖಾಸಗಿ ಲಾಭ ಶೇಖರಣೆಯ ಪ್ರವೃತ್ತಿಗಳು ಸರಕಾರದ ಮೂಲಕ ಸಾರ್ವಜನಿಕ ಒಳಿತಿನ ಕಡೆಗೆ ಚಲಿಸಬೇಕು ಖಾಸಗಿ ಲಾಭ ಶೇಖರಣೆಯ ಮೂಲಕ ಸಾರ್ವಜನಿಕ ಒಳಿತು ಪಬ್ಲಿಕ್ ಹುಟ್ಟು ಎಲ್ಲರಿಗೂ ಒಳಿತು ಆಗಬೇಕು ಎನ್ನುವುದು ಬಂಡವಾಳಶಾಹಿ ರಾಜ್ಯದ ಮಹತ್ವವನ್ನು ಗುರುತಿಸುವುದ ಗುರುತಿಸುವಾಗ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಮುಂದುವರಿದು ಬಂಡವಾಳ ಬೆಳವಣಿಗೆಗಾಗಿ ರಾಜ್ಯ ತೆರಿಗೆ ವಿನಾಯಿತಿಗಳನ್ನು ನೀಡ್ತಾ ಹೋಗಬೇಕು ಬಂಡವಾಳ ಶಾಹಿಗಳ ಉಚ್ಚ ಉತ್ತೇಜನಕ್ಕಾಗಿ ಅದೇ ರೀತಿ ಕಾರ್ಮಿಕರಲ್ಲಿ ಶಿಸ್ತು ಮತ್ತು ಸಂಯಮಗಳನ್ನು ರಾಜ್ಯ ಕಾಪಾಡಬೇಕು ಕಾರ್ಮಿಕರು ಶಿಸ್ತು ಸಂಯಮದಿಂದ ಇದ್ದಾಗ ಒಳ್ಳೆಯ ಕೆಲಸ ಮಾಡ್ತಾರೆ ಒಳ್ಳೆಯ ಕೆಲಸದಿಂದ ಒಳ್ಳೆಯ ಲಾಭ ಆಗ್ತದೆ ಲಾಭ ಒಳಿತುಗಳನ್ನು ಸೃಷ್ಟಿಸ್ತದೆ ಆ ಒಳಿತುಗಳನ್ನು ರಾಜ್ಯ ಹಂಚುತ್ತದೆ ಇದು ರಾಜ್ಯದ ಉದ್ದೇಶ ಬಂಡವಾಳಶಾಹಿ ವ್ಯವಸ್ಥೆಯನ್ನು ರಾಜ್ಯ ಬರೆಯ ಅದರ ಒಳಗಡೆ ಮಾತ್ರ ಅಲ್ಲ ಎಲ್ಲ ಕಡೆ ವಿಸ್ತರಿಸುವ ಪ್ರಯತ್ನವನ್ನು ಮಾಡಬೇಕು ಇದನ್ನು ಕ್ಯಾಪಿಟಲಿಸಮ್ ಸಾರಿ ಗ್ಲೋಬಲೈಸೇಷನ್ ಭೂಮಂಡಳೀಕರಣ ಅಂತ ನಾವು ಏನು ಹೇಳ್ತೇವೆ ಅದು ಬಂಡವಾಳ ಬಂಡವಾಳಶಾಹಿ ವ್ಯವಸ್ಥೆ ಇಡೀ ವಿಶ್ವ ಮಾರುಕಟ್ಟೆಗೆ ವಿಸ್ತರಿಸ್ತಾ ಲಾಭ ವೇಗವನ್ನು ಪಡೀತಾ ಹೋಗಬೇಕು ಈ ಸಂದರ್ಭದಲ್ಲಿ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆ ಕೆಲಸಕ್ಕಾಗಿ ಲಾಭದ ಸೃಷ್ಟಿಗಾಗಿ ವಲಸೆ ಹೋಗಬೇಕು ರಾಜ್ಯ ವಲಸೆ ನೀತಿಗಳನ್ನು ರೂಪಿಸಬೇಕು ಸೊ ಸ್ಟೇಟ್ ಹ್ಯಾಸ್ ಟು ಫಾರ್ಮುಲೇಟ್ ದ ಇಮಿಗ್ರೇಷನ್ ಲಾಸ್ ಫಾರ್ ದ ಸೇಕ್ ಆಫ್ ಎಸೆಲರ್ ಎಕ್ಸೆಲರೇಟೆಡ್ ಪ್ರಾಫಿಟ್ ಆ್ಯಂಡ್ ಗ್ರೋತ್ ಎಕ್ಸೆಲರೇಟೆಡ್ ಅಂದರೆ ವೇಗವರ್ಧನೆ ಪಡೆಯುವ ಲಾಭ ಮತ್ತು ಅಭಿವೃದ್ಧಿಗೋಸ್ಕರ ವಲಸೆ ನೀತಿಗಳನ್ನು ರಾಜ್ಯ ರೂಪಿಸ್ತದೆ ಅದೇ ರೀತಿ ರಾಜ್ಯ ಜನರಲ್ಲಿ ಓದುವ ಬರೆಯುವ ಸಾಮರ್ಥ್ಯವನ್ನು ಬೆಳೆಸ್ತದೆ ಕೆಪ್ಯಾಸಿಟಿ ಆಫ್ ಲಿಟರೇಸಿ ಈಸ್ ಇನ್ಕ್ರೀಸ್ಡ್ ಬೈ ದ ಸ್ಟೇಟ್ ಆದುದರಿಂದ ಸರ್ವ ಶಿಕ್ಷಣ ಅಭಿಯಾನ ರಾಜ್ಯದ ಒಂದು ಉದ್ದೇಶ ಇದರ ಜನರು ಶಿಕ್ಷಣವನ್ನು ಪಡೆದು ವಿಚಾರವಂತರಾಗುವಾಗ ಚುನಾವಣೆಗಳ ಮೂಲಕ ತಮ್ಮ ಪ್ರಭುತ್ವಗಳನ್ನು ಆಯ್ಕೆ ಮಾಡ್ತಾರೆ ಪೀಪಲ್ ಬೈ ಎಜುಕೇಟಿಂಗ್ ಇಲೆಕ್ಟ್ ಗುಡ್ ಗೌರ್ಮೆಂಟ್ಸ್ ಈ ಪ್ರಭುತ್ವಗಳು ಜನರ ಚುನಾವಣೆಗಳ ಮೂಲಕ ಬೆಳೆದಾಗ ಜನರು ಆಯ್ಕೆ ಮಾಡುವ ಮೂಲಕ ಬೆಳೆದಾಗ ಅವು ಹೆಚ್ಚು ನ್ಯಾಯಸಮ್ಮತವಾಗ್ತಾ ಹೋಗ್ತವೆ ಆದುದರಿಂದ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಹೊಂದಿರುವ ದೇಶಗಳು ಪ್ರಜಾಪ್ರಭುತ್ವವನ್ನು ಅದರ ಹೆಮ್ಮೆ ಅಂತ ಹೇಳಿಕೊಳ್ತವೆ ಅವುಗಳ ಸಹ ಸರಕಾರಗಳು ನ್ಯಾಯಸಮ್ಮತ ಅಂತ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತವೆ ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು ಆರ್ಥಿಕ ಹಿತಾಸಕ್ತಿಗಳು ವ್ಯಾಪಾರಿ ಹಿತಾಸಕ್ತಿಗಳು ವಾಣಿಜ್ಯ ಹಿತಾಸಕ್ತಿಗಳು ಇಕಾನಮಿಕ್ ಇಂಟ್ರೆಸ್ಟ್ ಟ್ರೇಡ್ ಇಂಟ್ರೆಸ್ಟ್ ಕಾಮರ್ಸ್ ಇಂಟ್ರೆಸ್ಟ್ ಸರಕಾರವನ್ನು ನಿಯಂತ್ರಿಸ್ತವೆ ಸರಕಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತವೆ ಆದುದರಿಂದ ಹೆಚ್ಚಿನ ಪಾಲಿಟಿಷಿಯನ್ಸ್ ಮೋಸ್ಟ್ ಆಫ್ ದ ಪೊಲಿಟೀಷಿಯನ್ಸ್ ಆರ್ ಆಲ್ಸೋ ಬಿಸ್ನೆಸ್ ಮೆನ್ ಆರ್ ಆಲ್ಸೋ ಪ್ರಾಫಿಟ್ ಸಿಕ್ಕಿಂಗ್ ಮೆನ್ ಇವರು ರಾಜ್ಯವನ್ನು ನಿಯಂತ್ರಿಸ್ತಾರೆ ರಾಜ್ಯವನ್ನು ಯಾಕೆ ನಿಯಂತ್ರಿಸ್ತಾರೆ ಅಂತ ಹೇಳಿದರೆ ರಾಜ್ಯದ ನೀತಿಗಳ ಮೇಲೆ ಇವರು ಪ್ರಭಾವ ಬೀರ್ತಾರೆ ದಿ ಇನ್ಫ್ಲೂಯೆನ್ಸ್ ದ ಪಾಲಿಸೀಸ್ ಆಫ್ ದ ಗೌರ್ಮೆಂಟ್ ಮುಖ್ಯವಾಗಿ ರಾಜ್ಯ ಇರುವುದು ಸಮಾಜದಲ್ಲಿ ಶಾಂತಿ ಶಿಸ್ತು ಮತ್ತು ನ್ಯಾಯವನ್ನು ಹಂಚಲಿಕ್ಕೋಸ್ಕರ ರಾಜ್ಯ ನ್ಯಾಯವನ್ನು ಹಂಚುವಾಗ ನ್ಯಾಯವನ್ನು ಹೇಗೆ ಹಂಚುವುದು ಅಂತ ಹೇಳಿದರೆ ಸಾರ್ವಜನಿಕ ಸಹಕಾರದ ಒಳಿತುಗಳನ್ನು ಮತ್ತು ಹೊರೆಗಳನ್ನು ಎಲ್ಲ ಜನರಿಗೂ ಹಂಚುವಾಗ ಯಾರಿಗೆ ಹಂಚಬೇಕು ಅಂತ ಗುರುತಿಸುವಾಗ ಈ ಪ್ರಕ್ರಿಯೆಗಳ ಮೇಲೆ ಬಂಡವಾಳಶಾಹಿಗಳು ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ ವಾಣಿಜ್ಯ ಹಿತಾಸಕ್ತಿಗಳು ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ ಸ್ಥಳೀಯ ಸರಕಾರಗಳ ಮೇಲೂ ಅಂತಾರಾಷ್ಟ್ರೀಯವಾಗಿ ಪ್ರಭಾವ ಹೊಂದಿರುವ ಸಂಸ್ಥೆಗಳ ಮೇಲೂ ಕೂಡ ಈ ಪ್ರಭಾವ ಬೀರ್ತಾ ಅವರು ಖಾಸಗಿ ಲಾಭ ಬಂಡವಾಳ ಸ್ಥಿರವಾಗಿ ಬೆಳೆಯುವ ಹಾಗೆ ಇರಬೇಕು ಎನ್ನುವಂಥ ಬಯಕೆಯನ್ನು ಹೊಂದಿರ್ತಾರೆ ಈ ಹಿನ್ನೆಲೆಯಲ್ಲಿ ಬಂಡವಾಳ ರಾಜ್ಯದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಷ್ಟು ಇವತ್ತು ಈ ಕ್ಲಾಸಿನಲ್ಲಿ ಮುಂದಿನ ಕ್ಲಾಸಿನಲ್ಲಿ ನಾನು ಸಮಾಜವಾದಿ ರಾಜ್ಯದ ಪ್ರಭಾವ ಮಹತ್ವವನ್ನು ಗುರುತಿಸುವುದು ಹೇಗೆ ಎನ್ನುವಂಥ ವಿವರಣೆಯನ್ನು